हलो स्नेहितरे रंगस्वामी डिजिटल चैनल के स्वागत सुस्वागत स्नेहितरे श्रीहरि विष्णु विष्णुविन हत्तु अवतारगळल्ली ई हिंदे एरडु अवतारगळ बग्गे तिळिदुकोंडिद्देवे। विष्णुविन मूरने अवतार वराह अवतार इदरल्ली हिरण्यक्षन वधे स्नेहितरे वराह अवतार धर्मरायनु मुनि श्रेष्ठरे श्रीहरिय लीलेगळन्नु केळि अत्यानंदवायितु। श्रीहरियु मुंदे याव अवतारवन्नेत्ति भूलोकक्के बंदनु ई अवतारद ವಿಶೇಷ ಲೀಲೆಯನ್ನು ತಿಳಿಸಿರಿ ಎಂದು ವಿನಯದಿಂದ ಮಾರ್ಕಂಡೇಯ ಮುನಿಗಳನ್ನು ಕೇಳಿದನು। ಅವರು ಜಯ ವಿಜಯರು ಶಾಪಗ್ರಸ್ತರಾಗಿ ಶ್ರೀಹರಿಯಿಂದ ಶಾಪ ವಿಮೋಚನೆಯನ್ನು ಪಡೆದ ಸಂಗತಿಯನ್ನು ಹೇಳಲಾರಂಭಿಸಿದರು। ಒಮ್ಮೆ ಬ್ರಹ್ಮನ ಮಾನಸಪುತ್ರರಾದ ಸನಕ ಸನಂದನ ಸನಾತನ ಮುಂತಾದವರು ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠಲೋಕಕ್ಕೆ ಬಂದರು। ದ್ವಾರಪಾಲಕರಾದ ಜಯ ವಿಜಯರು ಅವರ ಮಹಿಮೆಯನ್ನು ತಿಳಿಯದೆ ಬಾಗಿಲಲ್ಲಿಯೇ ನಿಲ್ಲಿಸಿದರು। ಶ್ರೀಹರಿಯ ಅಪ್ಪಣೆಯಿಲ್ಲದೆ ಯಾರನ್ನೂ ಬಿಡುವುದಿಲ್ಲವೆಂದರು। ಸನಕಾದಿ ಮುನಿಗಳು ದೇವದೇವನ ದರ್ಶನಕ್ಕೆ ತೊಂದರೆ ಉಂಟು ಮಾಡಿದ ಜಯ ವಿಜಯರನ್ನು ನೀವು ಭೂಲೋಕದಲ್ಲಿ ರಾಕ್ಷಸರಾಗಿ ಜನ್ಮ ತಾಳಿರಿ ಎಂದು ಶಾಪವನ್ನು ಕೊಟ್ಟು ಹೋದರು। ಮುನಿಗಳ ಶಾಪದ ಬಗ್ಗೆ ಎದರಿದ ಜಯ ವಿಜಯರು ಶ್ರೀಹರಿಯನ್ನು ಕಂಡು ತಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಂಡರು। ಆಗ ಶ್ರೀಮನ್ನಾರಾಯಣನು ಸನಕಾದಿ ಋಷಿಗಳ ಶಾಪವು ಫಲ ನೀಡದೆ ವ್ಯರ್ಥವಾಗುವುದಿಲ್ಲ, ಆದರೆ ನಿಮಗೆ ಎರಡು ಅವಕಾಶಗಳಿವೆ, ನನ್ನ ಶತ್ರುಗಳಾಗಿ ಮೂರು ಜನ್ಮವನ್ನು ಬಯಸುವಿರೋ ಇಲ್ಲವೇ ನಿಮ್ಮಿಷ್ಟದಂತೆ ಏಳು ಜನ್ಮವನ್ನು ಬಯಸುವಿರೋ ಹೇಳಿರಿ, ನಿಮ್ಮಿಷ್ಟದಂತೆ ಆಗುವುದು ಎಂದರು। ಜಯ ವಿಜಯರು ವೈರಿಗಳಾಗಿ ನಾರಾಯಣನಿಂದಲೇ ಮರಣ ಹೊಂದಿ ಮೂರೇ ಜನ್ಮದಲ್ಲಿ ಶಾಪ ವಿಮೋಚನೆಯನ್ನು ಬಯಸಿದರು। ಮತ್ತೆ ಬೇಗನೆ ಸೇವೆಯ ಭಾಗ್ಯವನ್ನು ಕರುಣಿಸು ಎಂದು ಬೇಡಿಕೊಂಡರು। ಶ್ರೀಹರಿಯು ತಥಾಸ್ತು ಹಾಗೇ ಆಗಲಿ ಎಂದು ಜಯ ವಿಜಯರನ್ನು ಬೀಳ್ಕೊಟ್ಟನು। ಜಯ ವಿಜಯರು ಕಶ್ಯಪ ಮುನಿಯ ಪತ್ನಿ ದ್ವಿತೀಯ ಮಕ್ಕಳಾಗಿ ಜನಿಸಿದರು। ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಎಂದು ಅವರಿಗೆ ಹೆಸರಾಯಿತು। ಕಶ್ಯಪ ಮಹರ್ಷಿಯು ಉತ್ತಮ ವಿದ್ಯೆ ಕಲಿಸಿದರು, ಅವರಲ್ಲಿ ಕೆಟ್ಟ ಬುದ್ಧಿಯೇ ಬೆಳೆಯಲಾರಂಭಿಸಿತು। ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿ ಬಲವನ್ನು ಪಡೆದರು। ಭೂಮಿಯ ಬಹುಭಾಗದ ಆಡಳಿತವನ್ನು ಮಾಡುತ್ತಾ ದುಷ್ಟತನವನ್ನು ಮೆರೆಯತೊಡಗಿದರು। ವೇದ ಪಠಣ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದರು। ಇವರ ಆಡಳಿತ ಕಾಲದಲ್ಲಿ ಪರತ್ವಗಳು ತಮ್ಮ ರೆಕ್ಕೆಗಳ ಬಲದಿಂದ ಬೇರೆಡೆಗೆ ಹಾರಿಹೋದವು। ಭೂಮಿಯ ಭಾಗ ನೀರಲ್ಲಿ ಮುಳುಗಲಾರಂಭಿಸಿತು। ಹಿರಣ್ಯಾಕ್ಷನು ದೇವತೆಗಳ ರಾಜ್ಯದಲ್ಲಿಯೂ ಸಹ ಅಧಿಕಾರವನ್ನು ಪಡೆಯಬೇಕೆಂದು ಅಮರಾವತಿಗೆ ಬಂದು ದೇವೇಂದ್ರನೊಂದಿಗೆ ಯುದ್ಧವನ್ನಾರಂಭಿಸಿದನು। ಶಿವನನ್ನು ಬೇಡಿ
ಪಡೆದ ಪಾಶುಪತಾಸ್ತ್ರದಿಂದ ಹಿರಣ್ಯಾಕ್ಷನು ಇಂದ್ರನನ್ನು ಹೊಡೆದಾಗ ಅವನು ವಜ್ರಾಯುಧವನ್ನು ಪ್ರಯೋಗಿಸಿದನು. ಆದರೆ ಹಿರಣ್ಯಾಕ್ಷನ ಪರಾಕ್ರಮಕ್ಕೆ ಹೆದರಿ ಇಂದ್ರನು ಪಲಾಯನ ಮಾಡಿದಾಗ ದೇವಸೇನೆ ಕಂಗೆಟ್ಟಿತು. ಹಿರಣ್ಯಾಕ್ಷನು ಸ್ವರ್ಗದ ಅಧಿಪತಿಯಾಗಿ ಶುಕ್ರಾಚಾರ್ಯರ ಮಾರ್ಗದರ್ಶನದಂತೆ ನಡೆಯಲಾರಂಭಿಸಿದನು. ದೇವಗುರು ಸ್ವರ್ಗದಿಂದ ದೂರವಿರಬೇಕಾಯಿತು. ದೇವಗುರು ದೇವೇಂದ್ರನನ್ನು ಕಂಡು ರಾಕ್ಷಸರ ಕಾಟದಿಂದ ಬಿಡುಗಡೆ ಪಡೆಯುವ ಉಪಾಯದ ಬಗ್ಗೆ ಆಲೋಚಿಸಿದರು. ಬ್ರಹ್ಮದೇವನನ್ನು ಕಂಡು ಪರಿಹಾರವನ್ನು ಕೇಳಿದರು. ಬ್ರಹ್ಮದೇವನು ಹಿರಣ್ಯಾಕ್ಷನನ್ನು ಶ್ರೀಹರಿಯೇ ಕೊಲ್ಲುವನು ಎಂದಾಗ ಎಲ್ಲರೂ ಶೇಷಶಯನನಾದ ಶ್ರೀಮನ್ನಾರಾಯಣನಲ್ಲಿದ್ದಲ್ಲಿಗೆ ಬಂದು ಪ್ರಾರ್ಥಿಸಿದರು. ದೇವತೆಗಳ ಕಷ್ಟವನ್ನು ತಿಳಿದ ನಾರಾಯಣನು ರಾಕ್ಷಸರನ್ನು ಕೊಲ್ಲುವ ಭರವಸೆಯನ್ನು ನೀಡಿ ಸಮಯ ಕೂಡಿ ಬರಲೆಂದು ಹೇಳಿದರು. ದೇವತೆಗಳು ತಮ್ಮ ಸಂಕಟ ಯಾವಾಗ ದೂರವಾಗುವುದೆಂದು ಕಾಯಲಾರಂಭಿಸಿದರು. ಹಿರಣ್ಯಾಕ್ಷನು ಮದಾಂಧನಾಗಿ ತನ್ನಿಷ್ಟ ಬಂದಂತೆ ವರ್ತಿಸುತ್ತಿದ್ದನು. ಶ್ರೀಹರಿಯು ಶ್ವೇತ ವರಹಮೂರ್ತಿಯಾಗಿ ಅವತರಿಸಿದನು. ಶಂಖಚಕ್ರ ಗದೆಗಳನ್ನು ಧರಿಸಿ ಹಿರಣ್ಯಾಕ್ಷನೊಂದಿಗೆ ಯುದ್ಧವನ್ನಾರಂಭಿಸಿದನು. ದೇವಸೇನೆಯು ಶ್ರೀಹರಿಯನ್ನು ಅನುಸರಿಸಿತು. ಶ್ವೇತ ವರಹ ಮೂರ್ತಿಯ ಶಂಖಧ್ವನಿಗೆ ಅನೇಕ ರಾಕ್ಷಸರು ಎದರಿ ಓಡಿಹೋದರು. 1000 ವರ್ಷದವರೆಗೆ ಹಿರಣ್ಯಾಕ್ಷ ಶ್ವೇತ ವರಹ ಮೂರ್ತಿ ಇವರ ನಡುವೆ ಯುದ್ಧ ನಡೆಯಿತು. ಶ್ರೀಹರಿಯು ತನ್ನ ಸುದರ್ಶನ ಚಕ್ರದಿಂದ ಹಿರಣ್ಯಾಕ್ಷನ ತಲೆಯನ್ನು ಕತ್ತರಿಸಿದನು. ರಾಕ್ಷಸರು ಪಲಾಯನ ಮಾಡಿದರು. ಭೂಭಾಗವನ್ನು ನೀರಿನಿಂದ ಮೇಲೆತ್ತಿದ ಶ್ವೇತ ವರಹ ಮೂರ್ತಿ ದೇವೇಂದ್ರನಿಗೆ ಸ್ವರ್ಗದ ಅಧಿಕಾರವನ್ನು ಕೊಟ್ಟು ಸಪ್ತದ್ವೀಪಗಳನ್ನು ಮೊದಲಿನಂತೆ ಮಾಡಿದನು. ವರಹ ಮೂರ್ತಿಯ ಭೂಸ್ಪರ್ಶದಿಂದ ನರಕಾಸುರನ ಜನ್ಮವಾಯಿತು. ದೇವೇಂದ್ರನು ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿ ಸ್ಥಿರಗೊಳಿಸಿದನು. ಹಿಮಾಲಯನ ಮಗ ಮೈನಾಕ ಮಾತ್ರ ದಕ್ಷಿಣ ಸಾಗರದಲ್ಲಿ ಅಡಗಿ ಕುಳಿತನು. ಈ ರೀತಿಯಲ್ಲಿ ಶ್ರೀಹರಿಯು ಜಯ ವಿಜಯರಿಗೆ ಕೊಟ್ಟ ಮಾತಿನಂತೆ ವರಹ ಮೂರ್ತಿಯಾಗಿ ಆವಿರ್ಭವಿಸಿ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಧರ್ಮರಾಜನು ಮಾರ್ಕಂಡೆಯ ಮುನಿಗಳಿಂದ ಈ ಕಥೆಯನ್ನು ಕೇಳಿ ಅತ್ಯಂತ ಸಂತುಷ್ಟನಾದನು. ಧನ್ಯವಾದಗಳು ಸ್ನೇಹಿತರೆ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿರಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನು 10 ವಿಶೇಷ ಮಾಹಿತಿಗಳನ್ನು ನಮ್ಮ ಚಾನಲಿನಲ್ಲಿ ಪ್ರಸಾರ ಮಾಡುತ್ತಿರುತ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.